ನಾವು ಪ್ರಾಜೆಕ್ಟ್ಸ್ ಒಂದು ನೋಡಿದ್ದೇವೆ ಮೊನ್ನೆ ಆಗಿದೆ. ಮೊನ್ನೆ ನಾನು ಲಾಸ್ಟ್ ಕ್ಲಾಸ್ ಎಕ್ಸ್ಪ್ಲೈನ್ ಮಾಡಿದ್ದೆ ಇದು ಬ್ಲಾಕ್ ಇತ್ತು ಆ್ಯಕ್ಚುಲಿ ಪ್ರೊಜೆಕ್ಷನಲ್ಲಿ. ಇದು ರೀಕ್ಯಾಪ್ ಮಾಡ್ತೇನೆ ಅಷ್ಟೇ ಸ್ವಲ್ಪ. ಇದು ಆ್ಯಕ್ಚುಲ್ ಪ್ಲೇನ್ ಹೀಗಿದೆ. ಇದು ಅಬ್ಸರ್ವರ್ ಯಾರು ನೋಡ್ತಾರೆ ಇಲ್ಲಿಂದ ರೇಸ್ ಆಫ್ ಸೈಟ್ ಪಾಸ್ ಆಗ್ತದೆ ಇದರಿಗೆ ಇಲ್ಲಿಗೆ ಈ ರೇಸ್ ಆಫ್ ಸೈಟ್ ಮತ್ತೆ ಕೂಡ ಯಾರಾಗಿ ಮೂವ್ ಆಗಿ ಅಲ್ಲಿ ಕರೆಕ್ಟ್ ಸೀಕ್ವೆನ್ಸಲ್ಲಿ ಹೋಗಿ ಪ್ಲೇನಲ್ಲಿ ಹೋಗಿ ಬೀಳ್ತದೆ. ನಾನು ಆಲ್ರೆಡಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೇನೆ ಹೀಗೆ ಬೀಳ್ತದೆ. ಇದಕ್ಕೆ ಪ್ರೊಜೆಕ್ಷನ್ ಅಂತ ಕರೀತೇನೆ. ಈಗ ಇಲ್ಲಿ ನೋಡಿ ಸರಿಯಾಗಿ ನೋಡ್ಕೊಳ್ಳಿ. ಇಲ್ಲಿ ಅತಿ ಮುಖ್ಯವಾದ ಮೂರು ಭಾಗ ಇದೆ ನೋಡ್ಕೊಳ್ಬೇಕು. ಅಬ್ಸರ್ವರ್ ಆಬ್ಜೆಕ್ಟ್ ಆ್ಯಂಡ್ ಪ್ಲೇನ್ ಆಫ್ ಪ್ರೊಜೆಕ್ಷನ್ ಓವರ್ ಆಲ್ ಕಾಲ್ ಪ್ಲೇನ್ ಆಫ್ ಪ್ರೊಜೆಕ್ಷನ್. ಈಗ ಈ ಪ್ರೊಜೆಕ್ಷನಲ್ಲಿ ಕೂಡ ಈ ಪ್ರೊಜೆಕ್ಷನಲ್ಲಿ ನಾಲ್ಕು ಟೈಪ್ ಇದೆ. ನಾಲ್ಕು ಟೈಪ್ ಇದೆ. ಒಂದು ಐಸೋಮೆಟ್ರಿಕ್ ಪ್ರೊಜೆಕ್ಷನ್ ಮೊನ್ನೆ ಹೇಳಿದ್ದೇನೆ. ಇನ್ನೊಂದು ಅಬ್ಜೆಕ್ಟಿವ್ ಪ್ರೊಜೆಕ್ಷನ್. ಥರ್ಡ್ ಒನ್ ಪರ್ಸ್ಪೆಕ್ಟಿವ್ ಪ್ರೊಜೆಕ್ಷನ್. ಫೋರ್ತ್ ಒನ್ ಆರ್ಥೋಗ್ರಾಫಿಕ್ ಪ್ರೊಜೆಕ್ಷನ್. ಅದೇ ಇದಾ